ಕಾಂಗ್ರೆಸ್ ವಿರುದ್ಧ ಚುನಾವಣಾ ಹೋರಾಟಕ್ಕೆ ತಯಾರಾಗಿದೆ ಬಿ ಜೆ ಪಿ ಈ ಬಾಂಬ್ ಬ್ಲಾಸ್ಟು ಭದ್ರತಾ ವೈಫಲ್ಯ ಅಂತ ಬಿಂಬಿಸೋದು ಅಲ್ಪಸಂಖ್ಯಾತರ ತುಷ್ಟೀಕರಣದ ಎಫೆಕ್ಟ್ ಅಂತ ಬಿಂಬಿಸೋದು ಶಿವಮೊಗ್ಗ ಕೋಮುಗಲಭೆ ಪಾಕಿಸ್ತಾನ ಪರ ಘೋಷಣೆ ಕುಕ್ಕರ್ ಬ್ಲಾಸ್ಟ್ ಕುರಿತ ಡಿ ಕೆ ಶಿವಕುಮಾರ್ ಹೇಳಿಕೆ ನಮ್ಮ ಬ್ರದರ್ಸ್ ಅಂದಿದ್ರಲ್ಲ ಅದು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಗಳ ಮೂಲಕ ಬಿ ಜೆ ಪಿ ಹೋರಾಟಕ್ಕೆ ಇಳಿತಾ ಇದೆ ರಾಜ್ಯಾದ್ಯಂತ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ದೋಸ್ತಿಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಚುನಾವಣೆ ಹತ್ತಿರ ಬಂತು ಯಾರೂ ಬಿಡಲ್ಲ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ನವರು ಇದ್ದಿದ್ದರೂ ಬಿಡ್ತಿರಲಿಲ್ಲ ಈಗ ಬಿ ಜೆ ಪಿಯವರಿದ್ದರೆ ಅವರು ಕೂಡ ಬಿಡಲ್ಲ ಇಂಥ ವಿಚಾರಗಳನ್ನು ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರ ಇದು ಭದ್ರತಾ ವೈಫಲ್ಯ ಮುಸ್ಲಿಮರ ತುಷ್ಟೀಕರಣದ ಪರಿಣಾಮ ಇದೆಲ್ಲವನ್ನು ಜನರ ಮುಂದೆ ಮತ್ತಷ್ಟು ಮಗದಷ್ಟು ಬಿಂಬಿಸುವಂತಹ ಪ್ರಯತ್ನವನ್ನು ಬಿ ಜೆ ಪಿಯವ್ರು ಮಾಡ್ತಾರೆ ಅದಕ್ಕೆ ಕಾಂಗ್ರೆಸ್ ಅವರು ಇದಕ್ಕೆಲ್ಲ ಬಿ ಜೆ ಪಿಯವರೇ ಕಾರಣ ಅಂತ ಅವರು ಹೇಳ್ತಾರೆ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಇಂಥ ಸೀರಿಯಸ್ ವಿಚಾರಗಳು ಕೂಡ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡ್ರೆ ತನಿಖೆ ಹಳ್ಳ ಹಿಡಿಯುತ್ತೆ ನಿಜವಾದ ಆರೋಪಿನ ಹಿಡಿತಕ್ಕಂಥ ಕೆಲಸಕ್ಕೆ ಬಿಟ್ಟೇ ಬಿಟ್ರಿ ಈಗಾಗಲೇ ತೀರ್ಪು ಬಂದೇ ಬಿಡ್ತು ಬಾಂಬ್ ಬ್ಲಾಸ್ಟ್ಗೆ ಬಿ ಜೆ ಪಿಯವ್ರ ಕಾರಣ ಅಂತ ಹಾಗಾದರೆ ಅವನಲ್ಲಿ ಆ ಬಿಳಿಗೆ ಹ್ಯಾಟ್ ಹೋಗಿದ್ದವನು ಅವನು ಯಾರು ಅವನು ಬಿ ಜೆ ಪಿ ಕಾರ್ಯಕರ್ತನ ಎಷ್ಟು ಸುಲಭವಾಗಿ ಸೀರಿಯಸ್ ವಿಚಾರಗಳನ್ನು ಈಸಿ ಮಾಡಕ್ಕೆ ಬಿಡ್ತಾರೆ ನೋಡಿ ಮಂತ್ರಿಗಳು ಯಾರೋ ಮಾತಾಡಿದ್ರು ಪರವಾಗಿಲ್ಲ ಮಂತ್ರಿಗಳು ಮಾತಾಡ್ತಾರೆ ಸಿಲಿ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಸಿಲ್ಲಿ ವಿಚಾರ ಒಬ್ಬರು ಹೇಳಿಕೆ ಇನ್ನೊಬ್ರು ಇಂಥ ಎಲ್ಲ ವಿಚಾರಗಳ ಹಿಂದೆ ಬಿ ಜೆ ಪಿಯವರು ಇರ್ತಾರೆ ಅರ್ಥ ಮಾಡ್ಕೊಂಬಿಡಿ ಅಂತಾರೆ ಅವರು ಎಷ್ಟು ಬೇಜವಾಬ್ದಾರಿತನದ ಹೇಳಿಕೆಗಳನ್ನ ಕೊಡ್ತಾರೆ ಅಟ್ಲೀಸ್ಟ್ ಅಟ್ಲೀಸ್ಟ್ ನೋಡಿ ಪ್ರಕರಣದ ಹಿಂದೆ ಹಿನ್ನೆಲೆ ಏನು ಅಂತ ಗೊತ್ತಿಲ್ಲ ಮೊದಲು ಅವನ ಅರೆಸ್ಟ್ ಆಗಲಿ ಆಮೇಲೆ ಏನು ಎತ್ತ ಅಂತ ನಾವು ಮಾತಾಡ್ತೀವಿ ಏನು ಬೇಕು ಅದು ಜವಾಬ್ದಾರಿಯುತ ಹೇಳಿಕೆ ಕರ್ನಾಟಕ ರಾಜ್ಯದಲ್ಲಿ ಇವು ಯಾವುದಕ್ಕೂ ಆಸ್ಪದ ಇಲ್ಲ ಇದು ದಿಸ್ ಆರ್ ಆಲ್ ಕ್ರಿಯೇಷನ್ ನಮ್ಮ ಸರ್ಕಾರ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಶಾಂತಿ ಭಂಗ ಮಾಡೋದಕ್ಕೆ ಕೆಲವು ಈ ಥರ ಘಟನೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ನಮ್ಮ ಸರ್ಕಾರ ಯಾವುದು ಸೊಪ್ಪು ಹಾಕಲ್ಲ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ನಮ್ಮ ಸರ್ಕಾರದ ಉದ್ದೇಶ ಈ ರಾಜ್ಯದ ಜನರ ಯೋಗಕ್ಷೇಮ ನಮ್ಮ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ದಿಸ್ ವಿಲ್ ಬಿ ಯವರ್ ಫೋಕಸ್ ವಿಲ್ ನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಬೈ ಆಲ್ ದಿಸ್ ಸಿಲಿ ಏನು ಅಟೆಂಪ್ಸ್ ಕಾಂಗ್ರೆಸ್ ಸರ್ಕಾರ ಅಲ್ಲ ಒಂದು ಹಿಂದತ್ವ ಒಂದು ಕೌಂಟ್ರಿಗೆ ಮುಸ್ಲಿಮ್ಸು ಎರಡನೇದು ಈ ಥರ ಎಲ್ಲ ಚಟುವಟಿಕೆಗಳ ಹಿಂದೆ ಬಿ ಜೆ ಪಿಯವರ ಕೈವಾಡ ಇರುತ್ತೆ ಇಷ್ಟು ತಿಳ್ಕೊಳ್ಳಿ ದಯಮಾಡಿ ನೀವು ಎಲ್ಲಿ ಬೇಕಾದ್ರೂ ಹಿಂದೆ ಯಾವುದೋ ಒಂದು ಈ ಎನ್ಕ್ವೈರಿ ಮಾಡಿದಾಗ ಬಿ ಜೆ ಪಿಯರು ಈ ಥರದ ಕಳಿಸಿ ಗೋಟೆ ಮೊ ಮಾಡಿರ್ತಕ್ಕಂಥದ್ದು ಸಹ ಪ್ರೂವ್ ಆಗಿದೆ ಖಂಡಿತ ಈ ನಿನ್ನೆ ಇನ್ಸ್ಡೆಂಟ್ಗೆ ರಾಮೇಶ್ವರ ಕ್ಯಾಂಟೀನ್ ಏನಿದೆ ಅದು ಭಾಳ ಸರವೇಗದಲ್ಲಿ ಹೋಗ್ತಾ ಇದೆ ಇಲ್ಲಿ ಕೋರಿಯನ್ ಮಾಲ್ ಹತ್ರ ಒಂದಿದೆ ಅಲ್ಲೊಂದಿದೆ ಬ್ಯಾಲ್ಸಿ ಸೊ ಕೆಲವು ಓಟ್ಲ ಬಿಸ್ನೆಸ್ಸಲ್ಲಿ ಹಿನ್ನಡೆ ಆಗ್ತಕ್ಕಂಥ ರೀತಿಯಲ್ಲೂ ಆಗಿರ್ಬೋದು ಅಂತೇಳಿ ಪಬ್ಲಿಕ್ನಲ್ಲಿ ಚರ್ಚೆ ಆಗ್ತಾ ಇದೆ ನಾವು ಅಡ್ವಾನ್ಸ್ ಆಗಿ ಏನು ರಿಪೋರ್ಟ್ ಬರ್ದಲ್ಲೇ ಹೇಳ್ತಕ್ಕಂಥ ಸೂಕ್ತ ಇಲ್ಲ ನಾನು ಇದ್ರ ಬಗ್ಗೆ ಪಿಯವ್ರ ಕೈವಾಡ ಇದೆ ಅಂತಲೂ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ ಬಟ್ ಇದು ಬಿಸ್ನೆಸ್ ಕಾಂಪಿಟೇಷನ್ ಅನ್ನೋ ರೀತಿನಲ್ಲಿ ಹೊರಗಡೆ ಚರ್ಚೆ ಆಗ್ತಾ ಇದೆ ಇದನ್ನ ಪೊಲೀಸ್ ಇಲಾಖೆ ಸಮರ್ಥವಾಗಿ ತನಿಖೆ ಮಾಡಿದ ತಕ್ಷಣ ಅದು ರಿಪೋರ್ಟ್ ಬರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ ಮಸೂದ್ ಒಂದು ಗಂಭೀರ ವಿಚಾರವನ್ನ ರಾಜಕೀಯಕ್ಕೆ ಎಳೆದು ತಂದು ಎಷ್ಟು ಹಾಸ್ಯಾಸ್ಪದ ಮಾಡಕ್ ಬಿಟ್ರು ಈ ಸಚಿವರುಗಳೆಲ್ಲರೂ ಕೂಡ ಎಲ್ಲರೂ ಕೂಡ ನೇರವಾಗಿ ಬಿಜೆಪಿ ಕಾರಣ ಅಂತಾರೆ ಕ್ರಿಯೇಷನ್ ಇದು ಅಂತ ಹೇಳ್ತಾರೆ ಅಂದರೆ ಇಂಥ ಹೇಳಿಕೆಗಳು ತಮಗೆ ಮುಳುವಾಗುತ್ತೆ ಅಂತಕ್ಕಂಥ ಅರಿವಿಲ್ಲ ಬಟ್ ಪಿಯವರು ಇದನ್ನ ಚುನಾವಣಾ ಅಸ್ಥಿರವನ್ನಾಗಿ ಬಳಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೇಗೆ ನಡೀತಾ ಇದೆ ರಾಜಕೀಯ ಈ ವಿಚಾರದಲ್ಲಿ ಮಸೂದ್ ಅರವಿಂದ್ ಕಳೆದ ಎರಡು ದಿನಗಳಿಂದಲೂ ಕೂಡ ಬಿಜೆಪಿ ನಾಯಕರು ಮಾತಾಡಿದ್ದನ್ನು ನಾವು ಕೂಡ ನೋಡ್ತಾ ಇದ್ದೀವಿ ಒಂದು ಪಾಕ್ ಪರ ಘೋಷಣೆಯನ್ನು ವಿಧಾನಸೌಧದಲ್ಲಿ ಕೂಗಲಾಯಿತು ಅದು ಕೂಡ ಒಂದು ದೊಡ್ಡ ಮಟ್ಟದ ಭದ್ರತಾ ವೈಫಲ್ಯ ಇನ್ನೂ ಕೂಡ ಯಾರು ಪಾಕಿಸ್ತಾನ ಪರ ಘೋಷಣೆ ಕೂಗಿದರೆ ಅವರ ಬಂಧನ ಆಗಿಲ್ಲ ಎಫ್ ಎಸ್ ಎಲ್ ವರದಿ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಹಿಂಜರಿತಾ ಇದೆ ಯಾಕೆಂದರೆ ಅದರಲ್ಲಿ ಘೋಷಣೆ ದೃಢಪಟ್ಟಿರುವಂಥದ್ದು ಆ ಬೆನ್ನಲ್ಲೇ ರಾಮೇಶ್ವರ ಬಾಂಬ್ ಸ್ಫೋಟ ಪ್ರಕರಣ ಕೂಡ ಆಗಿದೆ ರಾಮೇಶ್ವರ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಸರ್ಕಾರ ಎಷ್ಟು ಮಟ್ಟಿಗೆ ಜವಾಬ್ದಾರಿಯುತವಾಗಿ ಇರಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಜವಾಬ್ದಾರಿಯುತವಾಗಿಲ್ಲ ಜೊತೆಗೆ ಸಚಿವರುಗಳು ಸಿಲ್ಲಿ ಸಿಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಒಂದು ಬಾಂಬ್ ಬ್ಲಾಸ್ಟ್ನ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳ್ದೇ ಬಾಯಿಗೆ ಬಂದಂಥ ಹೇಳಿಕೆ ಸಚಿವರುಗಳು ಕೊಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಬಿ ಜೆ ಪಿಯು ಕೂಡ ಸರ್ಕಾರದ ವಿರುದ್ಧ ಒಂದು ಕಡೆ ಮುಗಿಬೀಳ್ತಾ ಇದೆ ಇನ್ನೊಂದು ಕಡೆ ಈ ಸಚಿವರ ಹೇಳಿಕೆಗಳನ್ನು ಆಧರಿಸಿಕೊಂಡು ಜೊತೆಗೆ ಭದ್ರತಾ ವೈಫಲ್ಯ ಮುಂದಿಟ್ಟುಕೊಂಡು ರಾಜಕೀಯ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು ಮುಖ್ಯವಾಗಿ ಅಲ್ಪಸಂಖ್ಯಾತರ ಓಲೈಕೆ ದುಷ್ಟೀಕರಣ ಇಂಥ ಈ ಥರದ ಘಟನೆಗಳಿಗೆ ಕಾರಣ ಅನ್ನುವಂಥದ್ದು ಬಿಜೆಪಿಯ ಆರೋಪ ಇದ್ರ ಜೊತೆಗೆ ಪ ವಿಧಾನಸೌಧ ಪ್ರಕರಣ ಆದ ನಂತರ ಬಾಂಬ್ಲಾಸ್ಟ್ ಆಗಿರುವಂಥದ್ದು ಇದು ಕೂಡ ದೊಡ್ಡ ಮಟ್ಟದ ಭದ್ರತಾ ವೈಫಲ್ಯ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥದ್ದನ್ನು ಇಟ್ಕೊಂಡು ಚುನಾವಣಾಸ್ತ್ರ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ ಬಿಜೆಪಿನೂ ಕೂಡ ರಾಜಕೀಯವಾಗಿ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದೆ ಆದರೆ ಸಚಿವರ ಏನು ಎಡವಟ್ಟು ಹೇಳಿಕೆಗಳಿದ್ದಾವೆ ಅದು ಒಂದು ರೀತಿಯಲ್ಲಿ ಬಿಜೆಪಿಯ ಹೋರಾಟಕ್ಕೆ ಬಿಜೆಪಿಯ ಅಸ್ತ್ರಕ್ಕೆ ಒಂದು ದೊಡ್ಡ ಬಲ ಅಂತಲೇ ಹೇಳ್ಬೋದು ಚೆಲ್ಲುವರಾಯಸ್ವಾಮಿ ಅವರು ಹೇಳಿ ಅದು ಅವರ ಮೇಲೇನೆ ನೇರವಾಗಿ ಬಟ್ಟು ತೋರಿಸಿ ಮಾತನಾಡಿದ್ದಾರೆ ಜೊತೆಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೇಳಿಕೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಇವರ ಹೇಳಿಕೆಗಳನ್ನೆಲ್ಲ ಮುಂದಿಟ್ಟುಕೊಂಡು ಜನಾಭಿಪ್ರಾಯ ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಬಿಜೆಪಿ ಮುಂದಾಗ್ತಾ ಇರುವಂಥದ್ದು ಲೋಕಸಭೆ ಚುನಾವಣೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈ ಎಲ್ಲ ಘಟನೆಗಳನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಬಿಜೆಪಿ ಕೂಡ ತಕ್ಕ ಪ್ಲಾನ್ ಮಾಡಿಕೊಂಡಿದೆ ಆದರೆ ಒಂದಂತೂ ಸ್ಪಷ್ಟ ಸಚಿವರ ಈ ಹೇಳಿಕೆಗಳು ಸಾರ್ವಜನಿಕವಾಗಿಯೂ ಕೂಡ ಚರ್ಚೆ ಆಗ್ತಿದೆ ಸಾರ್ವಜನಿಕವಾಗಿಯೂ ಕೂಡ ವಿರೋಧಕ್ಕೆ ಕಾರಣ ಆಗ್ತಿರುವಂಥದ್ದು ಬಹಳ ಸೀರಿಯಸ್ ಮ್ಯಾಟ್ರ್ಗಳಲ್ಲಿ ಸಚಿವರು ಈ ತರದ ಹೇಳಿಕೆಗಳನ್ನ ಯಾವ ರೀತಿ ಕೊಡ್ತಾರೆ ಅನ್ನುವಂಥದ್ದು ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾಗಿ ಅದನ್ನು ಅವರೇ ಅರ್ಥ ಮಾಡ್ಕೋಬೇಕು ಬಿಜೆಪಿ ರಾಜಕೀಯ ಪಕ್ಷ ಚುನಾವಣಾಸ್ತ್ರ ಮಾಡ್ಕೊಳ್ಳುತ್ತೆ ಆದರೆ ಸಾರ್ವಜನಿಕವಾಗಿಯೂ ಕೂಡ ನಮ್ಮ ಹೇಳಿಕೆಗಳು ಚರ್ಚೆ ಆಗ್ತವೆ ಅನ್ನುವಂಥದ್ದು ಒಂದು ಪರಿಜ್ಞಾನ ಸಚಿವರಿಗೆ ಇರಬೇಕಾಗಿದೆ ಅರವಿಂದ್ ಓಕೆ ಮಸ್ತು ಥ್ಯಾಂಕ್ ಯು